वरकवि सर्वज्ञन नाडु हिरेकेरूर मन तणिसुव मासूरु फाल्स अनेक ऐतिहासिक स्थळगळन्नु होंदिरुव क्षेत्रदल्लि राजकीय रंगेरिदे। बीजेपी अंत राष्ट्रीय पक्ष के अभ्यर्थि इन्नू सिक्किल्ल। केजेपी गे गेलुविन कनसु, कांग्रेस निंद मत्तोंदु गेलुविन कसरत्तु। जन यारत्त नोडोण बन्नि। ಕಳೆದ ಬಾರಿಯ ಚುನಾವಣೆಯಲ್ಲಿ ಹಿರೇಕೇರೂರು ಶಾಸಕರಾಗಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ನ ಬಿಸಿ ಪಾಟೀಲ್ ಅವರು. ಆದರೆ ನಿಜವಾಗ್ಲೂ ಈ ಬಾರಿ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಬಿಸಿ ಪಾಟೀಲ್ ಅವರೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಒಟ್ಟಾರೆಯಾಗಿ ಈ ಬಾರಿ ಹಿರೇಕೇರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಯಾವ ಒಂದು ಪಕ್ಷದ ಬಗ್ಗೆ ಒಲವನ್ನ ವ್ಯಕ್ತಪಡಿಸ್ತಾರೆ ಅಂತ ಬನ್ನಿ ಅವರನ್ನ ಕೇಳೋಣ. ಮಲೆನಾಡ ಸೆರಗಿನಲ್ಲಿರುವ ಸದಾ ಹಚ್ಚ ಹಸುರಿನಿಂದ ಕಂಗೊಳಿಸುವ ನಾಡಿನ ಹೆಮ್ಮೆ ಸರ್ವಜ್ಞ. ಮದಗದ ಕೆಂಚಮ್ಮನ ಕೆರೆ ಇಲ್ಲಿನ ರೈತರ ಜೀವನಾಡಿ. ಮಾಸೂರು ಫಾಲ್ಸ್ ಪ್ರವಾಸಿಗರ ಮನ ತಣಿಸುತ್ತೆ. ವಿಷ ಪರಿಹಾರೇಶ್ವರ ದೇವಾಲಯ ಸೇರಿದಂತೆ ಹತ್ತಾರು ಐತಿಹಾಸಿಕ ದೇಗುಲಗಳು ಇಲ್ಲಿವೆ. ಕೃಷಿ ಪ್ರಧಾನವಾದ ಈ ತಾಲೂಕಿನಲ್ಲಿ ಕುಮದ್ವತಿ ನದಿ ಹರಿತಾ ಇದ್ದು ತುಂಗ ಮೇಲ್ದಂಡೆ ಯೋಜನೆ ಮೂಲಕ ಈಗ ನೀರಿನ ದಾಹ ನೀಗಿದೆ. ಹತ್ತಿ, ಗೋವಿನ ಜೋಳ, ತರಕಾರಿ, ತೋಟಗಾರಿಕೆ ಬೆಳೆಗಳು ಇಲ್ಲಿನ ಪ್ರಮುಖ ಕೃಷಿ. ನಮ್ಮ ಓಟು ಯು ಬಿ ಬಣಕಾರಿಗೆ, ಕೆಜಿಪಿಗೆ. ಯಾಕಂದ್ರೆ ಒಳ್ಳೆ ಕೆಲಸಗಾರರು. ನಮಗೆ ಎಲೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನಮ್ಮ ಓಟು ಕೆಜಿಪಿಗೆ ಸರ್. ಏನಕ್ಕೆ ಅಂದ್ರೆ ಅಭಿವೃದ್ಧಿ ಏನೂ ಆಗಿಲ್ಲ ಸರ್. ಬಿಸಿ ಪಟೇಲ್ ಮಾಡಿಲ್ಲ ಸರ್. ಬರ್ತಾ ಇದ್ರೆ ದಿನ ಇಲ್ಲೇ ಮನೆ ಮೇದವರು, ಅವ್ರು ಇಲ್ಲೇ ಇರ್ತಾರೆ ಅವರು. ಅದು ನಮಗೆ ಗೊತ್ತಿಲ್ಲ ರೀ. ಒಟ್ಟು ಅಲ್ಲಿ ಏನೋ ಇದಕ್ಕೆ ಹೋಗಿ ವಿದೇಶಕ್ಕೆ ಹೋಗಿ ಅವ್ರು ಏನೇನೋ ಬಡವ್ರ ಬಗ್ಗೆ ಅದು ನಾವು ಉಪವಾಸ ಅದಾವೆ, ಅವ್ರು ಏನು ಹಿರೇಕೇರು ತಾಲೂಕು ಏನು ಬಡ ಇದು ಐತೆ ಅಂದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಸರ್ ಅವರು. ಜಾತಿ ಬಲಾಬಲ. ಲಿಂಗಾಯತರು 80,000, ಎಸ್ಸಿ ಎಸ್ಟಿ 20,000, ಅಲ್ಪಸಂಖ್ಯಾತರು 20,000, ಇತರೆ 35,000. ಲಿಂಗಾಯತರ ಪ್ರಾಬಲ್ಯವಿರುವ ಕ್ಷೇತ್ರ ಪ್ರತಿ ಚುನಾವಣೆಯಲ್ಲಿ ಜಿದ್ದಿನ ಕ್ಷೇತ್ರವಾಗಿ ಎಲ್ಲರ ಗಮನ ಸೆಳಿತಾ ಇದೆ. ಗುಬ್ಬಿ ಶಂಕರ್ ರಾವ್, ಬಸಲಿಂಗಪ್ಪ ಗೌಡ 4 ಸಲ ಕಾಂಗ್ರೆಸ್ ಹಾಗೂ 1 ಪಕ್ಷೇತರರಾಗಿ ಆಯ್ಕೆಯಾಗಿದ್ದು ಇಲ್ಲಿನ ಇತಿಹಾಸ. ನಮ್ಮ ಓಟು ವಿಬಿ ಬಣಗಾರಿ ಸರ್, ಕಾಯಿಗೆ ಸರ್. ಓಟು ಬಿಜೆಪಿಗೆ, ಕಾಂಗ್ರೆಸ್. ಕಣದಲ್ಲಿರುವ ಅಭ್ಯರ್ಥಿಗಳು. ಬಿಜೆಪಿ ಹೆಸರು ಪ್ರಕಟವಾಗಿಲ್ಲ. ಕಾಂಗ್ರೆಸ್ ಬಿಸಿ ಪಾಟೀಲ್. ಜೆಡಿಎಸ್ ಹೆಸರು ಪ್ರಕಟವಾಗಿಲ್ಲ. ಕೆಜೆಪಿ ಯುಬಿ ಬಣಕಾರ್, ಬಿಎಸ್ಆರ್ ಅಶೋಕ್. ಕ್ಷೇತ್ರದಲ್ಲಿ ಕಾಂಗ್ರೆಸ್, ಕೆಜೆಪಿ ಮತ್ತು ಜೆಡಿಎಸ್ ನಡುವೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಕಳೆದ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಬಿಸಿ ಪಾಟೀಲ್ಗೆ ನೇರ ಸ್ಪರ್ಧೆ ಒಡ್ಡಿದ್ದ ಮಾಜಿ ಶಾಸಕ ಯುಬಿ ಬಣಕಾರ ಈ ಸಲ ಕೆಜೆಪಿ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನಿಂದ ಕೌರವ ಖ್ಯಾತಿಯ ಹಾಲಿ ಶಾಸಕ ಬಿಸಿ ಪಾಟೀಲ್ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಪ್ರಕಟಿಸಿಲ್ಲ. ಆದರೆ 2 ಸಲ ಶಾಸಕರಾಗಿದ್ದ ಬಿಎಚ್ ಬನ್ನಿಕೋಡ್ ಜೆಡಿಎಸ್ನಿಂದ ಕಣಕ್ಕಿಳಿಯೋದು ನಿಶ್ಚಿತ ಅನ್ನಲಾಗ್ತಿದೆ. ಬಿಜೆಪಿಗೆ ಮಾತ್ರ ಇನ್ನೂ ಅಭ್ಯರ್ಥಿ ಸಿಕ್ಕಿಲ್ಲ. ಒಂದು ಕಡೆ ಅಭ್ಯರ್ಥಿಗಳು ಇಲ್ಲಿ ಗೆಲುವಿಗಾಗಿ ನಾನಾ ಕಸರತ್ತು ನಡೆಸುತ್ತಿದ್ರೆ, ಇನ್ನೊಂದು ಕಡೆ ರೈತರು ಇನ್ನಷ್ಟು ನೀರಾವರಿ ಯೋಜನೆಗಳು ಆಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಜನ ಯಾರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಬನ್ನಿ ನೋಡೋಣ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ %11.05, ಕಾಂಗ್ರೆಸ್ %34.21, ಜನತಾದಳ %12.63, ಕೆಜೆಪಿ %37.89, ಇತರರು %04.21. ಜನಮತದಲ್ಲಿ ಕೆಜೆಪಿ ಅಭ್ಯರ್ಥಿ ಪರ ಹೆಚ್ಚು ಮತಗಳು ಬಿದ್ದಿವೆ.
ಕಳೆದ ಸಲ ಬಿಸಿ ಪಾಟೀಲ್ಗೆ ತೀವ್ರ ಸ್ಪರ್ಧೆ ನೀಡಿದ್ದ ಬಣಕಾರ್ ಗೆಲ್ಲುವ ಲಕ್ಷಣಗಳು ಕಾಣಿಸ್ತಿದೆ. ಹಾಗಂತ ಕಾಂಗ್ರೆಸ್ ಕೂಡ ಹಿಂದಿಲ್ಲ. ಹೀಗಾಗಿ ಇಂಥವರೇ ಗೆಲ್ಲಬಹುದು ಅನ್ನೋಕೆ ಸಾಧ್ಯವೇ ಇಲ್ಲ. ಸಿಎಂ ರೇಸ್ನಲ್ಲಿ ಯಡಿಯೂರಪ್ಪ ಮುಂದಿದ್ದಾರೆ. ಕಳೆದೆರಡು ಬಾರಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದಂತಹ ಹಿರೇಕೇರೂರು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಬಿಂಬಿತವಾಗಿದೆ. ಆದರೆ ಇವತ್ತಿನ ದಿವಸ ಸಮೀಕ್ಷೆ ಪ್ರಕಾರ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಬಾರಿ ಹಿರೇಕೇರೂರು ಕಾಂಗ್ರೆಸ್ನ ಭದ್ರಕೋಟೆಯಾಗಿಲ್ಲ ಅನ್ನೋ ಒಂದು ವಿಚಾರ ವ್ಯಕ್ತವಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಮತ್ತೆ ಕಾಂಗ್ರೆಸ್ ಗೆಲುವಿನ ನಗೆ ಬೀರೋ ಅಂತ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿಷ್ಟೇ, ಕಾಂಗ್ರೆಸ್ಗೆ ನಾವು ಎರಡು ಬಾರಿ ಆರ್ಸ್ ಕಳಿಸಿದ್ದೀವಿ, ಆದರೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಕೇವಲ ಕಾಲಹರಣ ಮಾಡಿದರೆ, ಹೀಗಾಗಿ ನಾವು ಈ ಬಾರಿ ಬೇರೆ ಪಕ್ಷಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತ ಮತದಾರ ಪ್ರಮುಖರು ಹೇಳ್ತಾ ಇದ್ದಾರೆ. ಹಿರೇಕೇರೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಬಿಜೆಪಿ ಕೆಜೆಪಿ ಕಚ್ಚಾಟದ ಹಾವೇರಿ ಕ್ಷೇತ್ರಗಳು, ಕಾಂಗ್ರೆಸ್ ಜೆಡಿಎಸ್ ಬಲಾಬಲದ ತುಮಕೂರಿನ ಕ್ಷೇತ್ರಗಳನ್ನು ಇವತ್ತಿನ ಜನಮತದಲ್ಲಿ ನೋಡಿದ್ರೆ, ನಾಳೆ ಮತ್ತೊಂದಷ್ಟು ಜಿಲ್ಲೆಯ ಇನ್ನೊಂದಷ್ಟು ಕ್ಷೇತ್ರಗಳೊಂದಿಗೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.